ಇನ್ನು ಬಿಜೆಪಿಗೆ ಗುಡ್ ಬೈ ಹೇಳೋದಕ್ಕೆ ಮುಂದಾದ್ರ ಎಂ ಎಲ್ ಸಿ ತೇಜಸ್ವಿನಿ ಗೌಡ ಅಂತಕ್ಕಂಥ ಒಂದು ಪ್ರಶ್ನೆ ಪಕ್ಷಕ್ಕೆ ರಾಜೀನಾಮೆ ಕೊಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಮೈಸೂರಿನಿಂದ ಬಿಜೆಪಿ ಟಿಕೆಟ್ ಅನ್ನ ಕೇಳಿದ್ರಂತೆ ಆದರೆ ಟಿಕೆಟ್ ಇವರಿಗೆ ಸಿಗಲಿಲ್ಲ ಹಾಗಾಗಿ ಈಗ ಅವರು ಮುನಿಸ್ಕೊಂಡಿದ್ದಾರೆ ಬಿ ಜೆ ಪಿ ನಾಯಕರು ನನ್ನನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಸೊ ರಾಜೀನಾಮೆಯನ್ನು ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಮತ್ತೆ ಕಾಂಗ್ರೆಸ್ನತ್ತ ಮುಖ ಮಾಡೋದಕ್ಕೆ ಮುಂದಾಗಿದ್ದಾರೆ ತೇಜಸ್ವಿನಿ ಗೌಡ ಸದ್ಯದಲ್ಲೇ ಸಭಾಪತಿ ಹೊರಟ್ಟಿಗೆ ರಾಜೀನಾಮೆಯನ್ನು ಸಲ್ಲಿಸ್ತೀನಿ ಅಂತ ಕೂಡ ಅವರು ಕೆಲವರ ಹತ್ರ ಮಾತನಾಡಿದ್ದಾರೆ ಯಾಕೆಂದರೆ ಅವರು ಎಮ್ ಎಲ್ ಸಿ ಆಗಿದ್ದರು ಬಿ ಜೆ ಪಿಯಿಂದ ಎಮ್ ಎಲ್ ಸಿ ಆಗಿದ್ದರು ಈ ಹಿಂದೆ ಬಿ ಕಾಂಗ್ರೆಸ್ನಿಂದ ದೇವೇಗೌಡ್ರನ್ನ ಸೇಲ್ಸಿ ಸೊ ಸೋಲ್ಸಿ ಅವರು ಎಂ ಪಿ ಆಗಿದ್ದು ಕೂಡ ಇತಿಹಾಸ ಹಾಗಾಗಿ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ ಮಸೂದ್ ತೇಜಸ್ವಿನಿ ಗೌಡ ಅವರ ರಾಜೀನಾಮೆ ಖಚಿತವಾಗಿದೆಯಾ ಏನಿದೆ ಅಪ್ಡೇಟ್ಸ್ ಬಹುತೇಕ ಖಚಿತ ಆದಂತೆ ಅರವಿಂದ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅವರು ಪಕ್ಷದ ಚಟುವಟಿಕೆಯಿಂದಲೂ ಕೂಡ ದೂರ ಉಳಿದುಕೊಂಡಿದ್ದಾರೆ ಪಕ್ಷದ ನಾಯಕರಿಂದಲೂ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ ಎರಡು ಮುಖ್ಯ ಕಾರಣ ಒಂದು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಸ್ಥಾನ ಕೊಡಿ ಅನ್ನುವಂಥ ಒಂದು ಬೇಡಿಕೆ ಇಟ್ಟಿದ್ದರು ಅದನ್ನು ಕೂಡ ಕೈ ತಪ್ಪಿಸಲಾಯಿತು ಅನ್ನುವಂಥ ಆರೋಪ ಜೊತೆಗೆ ಬೇರೆ ಬೇರೆ ಹುದ್ದೆಗಳನ್ನು ಕೂಡ ಕೈ ತಪ್ಪಿಸಲಾಯಿತು ಈಗ ಇತ್ತೀಚೆಗೆ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಿ ಅಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಪ್ರಾಧಾನ್ಯತೆ ಇದೆ ಅನ್ನುವಂಥ ಒಂದು ಬೇಡಿಕೆ ಇಟ್ಟಿದ್ದರು ಅದನ್ನು ಕೂಡ ಕೈ ತಪ್ಪಿಸಲಾಯಿತು ಈ ಹಿನ್ನೆಲೆಯಲ್ಲೇ ಈಗ ಬಿ ಜೆ ಪಿಯಲ್ಲಿ ಇರಲಾರೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ತೇಜಸ್ವಿನಿ ಗೌಡ ಅವರು ಬಂದಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಈಗ ಬಿ ಜೆ ಪಿಗೆ ಏನು ಪರಿಷತ್ ಸದಸ್ಯರಾಗಿದ್ದಾರೆ ಇಲ್ಲಿ ಬಂದು ಆ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ನೂ ಕೂಡ ಅಧಿಕೃತವಾಗಿ ಅವರು ಬಹಿರಂಗವಾಗಿ ಅದನ್ನು ಹೇಳಿಕೊಂಡಿಲ್ಲ ಆದರೆ ಬಹುತೇಕ ಆ ತೀರ್ಮಾನಕ್ಕೆ ಬಂದಿದ್ದಾರೆ ಸದ್ಯದಲ್ಲೇ ಹೊರಟ್ಟಿಯವರನ್ನ ಭೇಟಿ ಮಾಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ ನಿನ್ನೆ ಮರಿತಿ ಕೂಡ ರಾಜೀನಾಮೆ ಕೊಟ್ಟರು ಅವರು ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ ಇನ್ನೊಂದು ಇಬ್ಬರು ಮೂರು ಜನ ಎಮ್ ಎಲ್ ಸಿಗಳು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ ಆ ಪೈಕಿ ತೇಜಸ್ವಿನಿ ಗೌಡ ಅವರು ಕೂಡ ಒಬ್ರು ಅವರು ಕೂಡ ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಬಿಜೆಪಿಯಲ್ಲಿ ಅವಗಣನೆ ಮಾಡಲಾಗ್ತಿದೆ ಸಮುದಾಯಕ್ಕೆ ಪ್ರಾಧಾನ್ಯತೆ ಸಿಗ್ತಾ ಇಲ್ಲ ಆದರೂ ಅದು ಅಲ್ಲದೆ ತಮ್ಮ ಅನುಭವ ಏನಿದೆ ರಾಜಕೀಯ ಅನುಭವ ಅದಕ್ಕೆ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ಅವ್ರದ್ದು ಆ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡು ಈಗ ಅವರು ಕಾಂಗ್ರೆಸ್ ಬಾಗಿಲು ತಡ್ತಾ ಇದ್ದಾರೆ ಅರವಿಂದ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಮಸೂದ್ ಧನ್ಯವಾದ ತೇಜಸ್ವಿನಿ ಗೌಡ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದು ಪಿಯಿಂದ ಈಗ ಮತ್ತೆ ಕಾಂಗ್ರೆಸ್ ಹೋಗೋದಕ್ಕೆ ಮುಖ ಮಾಡ್ತಾ ಇದ್ದಾರೆ